Hello, this is Software Subramanyam. Ivane, Software Subramanyam. ಸಾಫ್ಟ್ವೇರ್ ಅಂದ ತಕ್ಷಣ ಪಿತಾಮಹ ಅನ್ನೋ ಫೀಲಿಂಗ್ ಇವನಿಗೆ. ಅತ್ತೆಯವ್ರನ್ನ ಡಾಮಿನೇಟ್ ಮಾಡೋದು, ಹೆಂಡತಿ ಜೊತೆ ಸಂಸಾರ ಮಾಡೋದು ಇವನ ಹಾಬಿ. 24 ಗಂಟೆ ಅದೇ ಜ್ಞಾನದಲ್ಲಿರೋ ಸುಬ್ರಹ್ಮಣ್ಯಂಗೆ 24 ವರ್ಷದ ಹುಡುಗ ಸಿಕ್ಕದ. ಯಾವ ಕೆಲಸ ಆದ್ರೂ ಫ್ಲೋ ನಲ್ಲಿ ಇದ್ದಾಗ ಡಿಸ್ಟರ್ಬ್ ಮಾಡಿದ್ರೆ ಎಷ್ಟು ಕೋಪ ಬರುತ್ತೋ ನಮ್ ಸುಬ್ರಹ್ಮಣ್ಯಂನ ನೋಡಿದ್ರೆ ಗೊತ್ತಾಗುತ್ತೆ. ಮಾತಾಡ್ಬೇಕು ಅಕ್ಕ ಹತ್ರ, ಮಾತಾಡ್ಬೇಕು ಅಕ್ಕ ಹತ್ರ. ನೀನೇನ್ ಮಾತಾಡ್ಬೇಕು? ಅದೇ ನಾಳೆ ಲಕ್ಷ್ಮಿ ಪ್ರೋಗ್ರಾಮ್ ಏನಂತ ತಿಳ್ಕೊಳ್ಳೋಣ ಅಂತ. ನಿಮ್ಮ ಅಕ್ಕ ನಿನಗೆ ಪ್ರೊಡಕ್ಷನ್ ಮಾಡಿಸ್ ತರ ಕಳಿಸ್ತಾಳೆ ಆ ಪ್ರೋಗ್ರಾಮ್ ಅಲ್ಲಕ್ಕ. ನನಗೆ ಒಂದು ಡೌಟ್, ನೀ ಯಾರಿಗೋಸ್ಕರ ಬರ್ತೀಯಾ? ಬಾ ಏನ್ ಬಾ, ಇಂಪಾರ್ಟೆಂಟ್. ಅವಳಿಗೆ ಲೈನು ಇವಳಿಗೆ ಲೈನು ಅಂದ್ರೆ ಆ ಹುಡುಗಿಯರ ಹಿಂದೆ ಬಿದ್ದೀಯಾ? ಏ, ಸಾಫ್ಟ್ ಆಗಿದ್ದಾನೆ ಸಾಫ್ಟ್ವೇರ್ ಇಂಜಿನಿಯರ್ ಅನ್ಕೋಬೇಡ, ಒಳಗ ಹಾರ್ಡ್ವೇರ್ ಹಂಗೆ ಇದೆ. ಅದೇನಾದ್ರೂ ಹೊರಗೆ ತೆಗೆದೇ ಅಂದ್ಕೋ. ಹೋಗು ನಡಿ 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 ಹೋಗ ಹೋಗ. ನೀನೇನೇ ನೈಟಿ ಹಾಕೊಂಡಿದ್ಯಾ? ನಿನಗೊಂದು ನಮಸ್ಕಾರ, ಬಾ ಬಾ, ಕಾಲ್ ಮಾಡ್ತೀನಿ, ಹೋಗು. ಪವಿತ್ರ, ಏನೇ ಸಾಫ್ಟ್ವೇರ್ ಸುಬ್ರಹ್ಮಣ್ಯಂ ಅವರು ಸಾಫ್ಟ್ವೇರ್ ಅಲ್ಲ ಹಾರ್ಡ್ವೇರ್ ಅಂತಾರೆ? ಅಪ್ಪ ಸಾಫ್ಟ್ವೇರ್ ಏನೇ, ಏನೋ ಟಂಗ್ ಸ್ಲಿಪ್ ಆಗಿ ಹಾಗಂದ್ರು. ನೀನ್ ಹೋಗ್ ಮಲ್ಕೋ. ಸ್ಲಿಪ್ ಆಯ್ತಾ? ಇವರೇ ಸುಬ್ರಹ್ಮಣ್ಯ ಮತ್ತೆ ಸಂಗಮಿತ್ರ ಅಮ್ಮ ಗಂಗಮಿತ್ರ. ಶಿವನ್ ದೇವಸ್ಥಾನದಲ್ಲಿ ನಂದಿ ಇದ್ದ ಹಾಗೆ ಪ್ರತಿ ಮನೆಯಲ್ಲೂ ಸಾಫ್ಟ್ವೇರ್ ಇಂಜಿನಿಯರ್ ಇದ್ರು. ಸಾಫ್ಟ್ವೇರ್ ಇಂಜಿನಿಯರ್ ಮುಂದೆ ಜಿಲ್ಲಾ ಕಲೆಕ್ಟರ್ ಅನ್ನು ಗಲ್ಲಿ ಕ್ರಿಕೆಟರ್ ಆಗಿ ಫೀಲ್ ಮಾಡುವ ಗಂಗಮಿತ್ರ, ಸಾಫ್ಟ್ವೇರ್ ಏಜೆಂಟ್ಸ್ ನ ಬಿಲ್ಗೇಟ್ ಸಣ್ಣವರೇ, ನಾರಾಯಣ ತಮ್ಮ ಅವರು, ಪ್ರೇಮ್ಜಿ ಮಾವ ಅವರು ಅಂತ ವರ್ಸೇನ ಹೇಳ್ತಾ ಅಳಿಯನ್ನ ಹೊಗಳ್ತಾ ಬದುಕ್ತಾ ಇದಾರೆ. ಪಾಪ ಹುಚ್ಚಿ. ಏನ್ರಿ ಸಂಡೇ ಕೂಡ ಆಫೀಸ್ ಅಂತೀರಾ? ಸಂಡೇ ಅಂತ ಅಂಡರ್ವೇರ್ ಹಾಕೋದು ಬಿಟ್ಬಿಡ್ತೀವ? ಅಂಡರ್ವೇರ್ ಸಾಫ್ಟ್ವೇರ್ ಸಂಡೇ ಎರಡು ಇರುತ್ತೆ. ತಲೆ ತಿನ್ಬೇಡ, ಸಾಯಂತರ ಜೋಳದ ರೊಟ್ಟಿ ಕಟ್ತೀನಿ, ಮಾವಿನಕಾಯಿ ಉಪ್ಪಿನಕಾಯಿ ಹಾಕೊಂಡು ಚೆನ್ನಾಗಿ ತಿನ್ನು. ಓಕೆ? ಏನ್ರಿ ಏನು, ನಿಮ್ಮ ಅಮ್ಮನ ಫೇಸ್ಬುಕ್ ಸ್ಟಿಲ್ಲ ಸ್ಟೇಟಸ್ ಏನು? 666 ಸಾರಿ ಆಫೀಸ್ ಗೆ ಹೋಗುವ ಸುಬ್ರಹ್ಮಣ್ಯಂ ಅವರು. ಸಾಫ್ಟ್ವೇರ್ ಸುಬ್ರಹ್ಮಣ್ಯಂ ಆಡ್ ಮಾಡ್ಕೊಳ್ಳಿ. ಓಕೆ, ದಟ್ಸ್ ಬೆಟರ್. ನೋಡಿ ಅತ್ತೆ ಅವರೇ, ಮೊನ್ನೆ ನನಗೆ ಜಾಂಡಿಸ್ ಬಂದಾಗ ವಿಡಿಯೋ ಅಪ್ಲೋಡ್ ಮಾಡಿದಾಗ ಅಪ್ಲಸ್ ಬಂದಿಲ್ಲ. ಜಾಂಡಿಸ್ ಬಂದಾಗ ಅಪ್ಲೋಡ್ ಮಾಡೋದೇ ತಪ್ಪು ಅಂತಾರೆ, ಅಂದರೆ ಅಪ್ಲಸ್ ಬೇರೆನಾ? ನನ್ನ ಪೋಸ್ಟ್ ಗೆ ಮಿನಿಮಮ್ 1000 ಲೈಕ್ಸ್ ಇರಬೇಕು, ಮ್ಯಾಕ್ಸಿಮಮ್ 100 ಶೇರ್ಸ್ ಇರಬೇಕು. ಪ್ಲೀಸ್ ಮೇಂಟೈನ್ ಮಾಡಿ. 1 ಇಯರ್ ಆದ್ರೂ ಪರವಾಗಿಲ್ಲ, ಪಿಆರ್ ಮಾತ್ರ ಮೇಂಟೈನ್ ಮಾಡಿ. ಹಾಗೆ ಆಗ್ಲಿ ಸುಬ್ರಹ್ಮಣ್ಯಂ ಅವರೇ. ಟೆಲ್ ಸಾಫ್ಟ್ವೇರ್ ಸುಬ್ರಹ್ಮಣ್ಯಂ, ಓಕೆ ಡ್ರೈವರ್, ಲೆಟ್ಸ್ ಗೆಟ್ ದಿ ಹೆಲ್ ಔಟ್ ಆಫ್ ಹಿಯರ್ ಮ್ಯಾನ್. ಸರ್, ಏನಪ್ಪ ಸುಬ್ರಹ್ಮಣ್ಯ ಬೇಟ, ನಮ್ಗೆ ಅಂಗಡಿಗೆ ನಿನ್ಗೆ ಕೈಗೆ ಮಟನ್ ಕಟ್ ಮಾಡಿದ್ರೆ ಈ ಸುತ್ತಮುತ್ತ ಜನರು ಮಟನ್ ಮುಟ್ತಾರೆ, ಸಂಡೇನು ಹೀಗೆ ಲೇಟ್ ಮಾಡಿದ್ರೆ ಹೇಗೆ? ನಿಮ್ದು ಮೇಕೆಗೂ ಕಟ್ ಮಾಡೋಕೆ ಬರೋ ಹೊತ್ತಿಗೆ ನನ್ನ ಪ್ರಾಣ ನೆತ್ತಿಗೆ ಬಂತು. ನೀವು ಪಕ್ಕೆಗೆ ಹೋದ್ರೆ ಮೇಕೆಗಳನ್ನೇ ಹೊಡಿತೀನಿ. ಹ್ಮ್, ಮೈ ಡಿಯರ್ ಮೀಟ್ ಲವರ್ಸ್, ಇದು ಬೇಕಾದವರಲ್ಲ, ಈ ಕಡೆಗೆ ಬಂಡ್ರಮ್ಮ. ಏ ಗಂಡಸು, ನಿನಗ್ಯಾಕೋ ಹೋಗು? ವಿನಾಶಕಾಲ ವಿಪರೀತ ಬುದ್ಧಿ. ಎಷ್ಟಮ್ಮ? 2. ಸೂಪರ್ ಆಗಿ ಕೊಡ್ತೀನಿ. ಗುರ್ತಿಡ್ದು ಬಿಟ್ಟಣ ಸೆಜಿ, ಆಪ್ಕಿ ದೋ ಹತ್ತಕ್ಕೆ ಕೊಡು, ನಾನು ಈಗಲೇ ಬರ್ತೀನಿ. ಏನು ಬೇಡ, ಈಗ ನಾನೇ ಬಂದೆ, ಆಗ್ಲೇ ಹೊರಟೋಗ್ತಿದ್ಯಾ? ನಿನಗೆ ನಾನು ಪೈಸಲ್ ಮಾಡ್ತೀನಿ, ಇದು ನನಗೆ ಕೊಟ್ಬಿಡು. ನಿಮ್ದಕ್ಕೆ ಕಾಯಿಗೆ ಅಲ್ಲ, ನಿಮ್ದು ತಲೆಗೆ ತೆಗಿತೆ, ನಿಮ್ದು ಅತ್ತೆಗೆ ತೋರಿಸೋಣ ಅಂತ. ಏ, ನೀನ್ ನನ್ನ ಸಾಫ್ಟ್ವೇರ್ ಸುಬ್ರಹ್ಮಣ್ಯ ಅನ್ಕೊಂಡಿದ್ಯಾ? ನೈ ನೈ, ನಾಕಿ ಮಟನ್ ಗೆ ಮಸ್ತಾನ್, ಅಲ್ಲಿ ಗಡ್ಡ ಇಲ್ಲ ಇಲ್ಲಿ ಗಡ್ಡ ಇದೆ, ಮಿಕ್ಕಿದೆಲ್ಲ ಸೇಮ್ ಟು ಸೇಮ್, ಇದನ್ನೇ ಕೊಡು. ಸರ್, ನಿಮ್ ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ, ಆದ್ರೆ ಸೆಲ್ಫ್ ಕಾನ್ಫಿಡೆನ್ಸ್ ತುಂಬಾ ಆವರೇಜ್ ಆಗಿದೆ. ನೋಡ್ತೀರಾ? ಎಲ್ಲ ನೋಡ್ಬಿಟ್ಟಿಯಾ? ಇಲ್ಲ, ಎಲ್ಲ ತೆಗೆದ್ಬಿಟ್ಟೆ. ನಿನಗೆ ಕೈ ಮುಗಿತೀನಿ ಕಣು. ಏನೋ ಆಫೀಸ್ ನಲ್ಲಿ ಜಾಬ್ ಹೋಗಿದ್ದಕ್ಕೆ ಇದನ್ನೆಲ್ಲ ಮಾಡ್ಕೊಂಡು ಬದುಕ್ತಾ ಇದೀನಿ. ಈ ವಿಷಯ ನಮ್ಮ ಅತ್ತೆಗೆ ತಿಳಿಯಿತು ಅನ್ಕೋ. ಪ್ಲೀಸ್ ಕಣೋ, ಕೊಟ್ಬಿಡು, ನಿನಗೆ ಕೈ ಮುಗಿತೀನಿ. ಗಾಬರಿ ಕೊಡ್ಬೇಡ ಬಾವ, ಇದರಿಂದ ಸದ್ಯಕ್ಕೆ ನಷ್ಟ ಏನೂ ಇಲ್ಲ, ನನ್ನ ಹತ್ರ ಸೇಫ್ ಆಗಿರುತ್ತೆ. ನನಗೆ ಶಾಪ ಏನಂದು ತಿಳಿಸು ಸ್ವಾಮಿ. ಲೋಕ ಕಲ್ಯಾಣ ಆದ್ಮೇಲೆ ಅಂದ್ರೆ ನಂಗೂ ಲಕ್ಷ್ಮಿಗೂ ಮದ್ವೆ ಆದ್ಮೇಲೆ? ಚೀ ಪಾಪಿ, ನಿನಗೆ ಜನ್ಮದಲ್ಲಿ. ಶ್ರಮಿಸ್ಬಿಡು, ಶ್ರಮಿಸ್ಬಿಡು, ನಾ ಪ್ರಯತ್ನ ಪಡ್ತೀನಿ, ನೀನ್ ಸಹಾಯ ಮಾಡು. ಕೆಲ್ಸ ಆದ್ಮೇಲೆ ಇಬ್ರು ಸೇರ್ಕೊಂಡು ರೂಮ್ ಮಾಡ್ಕೊಂಡು ತುಂಬಾ ಡ್ರಿಂಕ್ಸ್ ಮಾಡೋಣ, ಓಕೆನಾ? ಬಾಯ್. ಸೀದೋಗ್ತಾ ಇದೆ ನೋಡಮ್ಮ. ಅಜ್ಜಿ, ಕೇಳ್ಬೇಕೋ ಇಲ್ಲ ಮಾಡ್ಬೇಕೋ? ಕೇಳ್ದವ್ರಿಗೆ ಮಾಡ್ಬೇಕೋ ಕಂದ. ಹಾಗಿದ್ರೆ ನಂಗೊಂದ್ ಗ್ಲಾಸ್ ವಾಟರ್ ಕೊಡಿ. ನಿನಗೆ ಅಮ್ಮ, ಅಜ್ಜಿ ಲೆಟರ್ ಬರ್ದಿದ್ದಾರೆ. ಹ್ಮ್, ಫೋನ್ಗಳಿದ್ರು ಈ ಲೆಟರ್ ಏನೋ. ಹ್ಮ್, ಏನಂತೆ? ಉಭಯ ಕುಶಲೋ ಪರಿ ಅಮ್ಮ, ಅಳಿಯಂದಿರು ಮದ್ವೆ ಮುಹೂರ್ತ ಮಾತಾಡೋದಿಕ್ಕೆ ನಮ್ಮ ಊರಿಗೆ ಬರ್ತೀನಿ ಅಂದ್ರು. ಈಗ ಬೇಡ ಅಂತ ಹೇಳು. ನಿನ್ನೆನೇ ಆನಂದಿ ಅವ್ರ ಅಮ್ಮ ತೀರ್ಕೊಂಡ್ರು.
ಊರೆಲ್ಲ ದುಃಖದಲ್ಲಿದ್ದಾರೆ. ಮುಹೂರ್ತ ಇಡುವ ಶರ್ಮಾ ಅವರ ಪತ್ನಿ ಕೂಡ ತುಂಬಾ ದುಃಖದಲ್ಲಿದ್ದಾರೆ. ಎರಡು ದಿವಸದಲ್ಲಿ ಊರೆಲ್ಲ ಸರಿ ಆದ್ಮೇಲೆ ಹೇಳ್ತೀನಿ, ಅವಾಗ ಬನ್ನಿ. ಇಷ್ಟೇ ವಿಷಯ. ಅತ್ತೆ, ನಿಮ್ಮೂರಲ್ಲಿ ಒಬ್ಬರು ಸತ್ರೆ ಊರೆಲ್ಲ ಹೇಗಾಗೋಗ್ತಾರಾ? ನಮ್ಮೂರಲ್ಲಲ್ಲಮ್ಮ, ಟಿವಿ ಸೀರಿಯಲ್ ಪುಟ್ಟಗೌರಿ ಮದುವೆ ಇದೆಯಲ್ಲ, ಅದರಲ್ಲಿ ಗೌರಿ ಅವರಮ್ಮ ಸತ್ತೋದ್ರು, ಅದು ಇವ್ರ ಸಂಕಟ. ಅತ್ತಿಗೆ, ಅಣ್ಣನಿಗೆ ಫೋನ್ ಬಿಲ್ ಬಂದಿದೆ, ಇಲ್ಲಿ ಇಟ್ಟಿದ್ದೀನಿ. ಸರಿ. ಅಪ್ಪಗೇನು ಲೆಟರ್ ಬಂದಿದೆಯಲ್ಲ. ಏನೇ, ಎಲ್ಲ ಕೆಲಸ ಮುಗಿದ್ರು ಇಷ್ಟು ಸಿನ್ಸಿಯರ್ ಆಗಿ ವರ್ಕ್ ಮಾಡ್ತಾ ಇದೀಯಾ? ಸಿನ್ಸಿಯರ್ ಆಗಿ ವರ್ಕ್ ಮಾಡೋದಲ್ವೇ, ಸೀರಿಯಸ್ ಆಗಿ ಥಿಂಕ್ ಮಾಡ್ತಿದ್ದೀನಿ. ಏನಾಯ್ತು? ನಮ್ಮ ಫ್ಯಾಮಿಲಿ ಬಗ್ಗೆ ನಿಂಗೆ ಗೊತ್ತಿದೆಯಲ್ವಾ? ಗೊತ್ತಿಲ್ದಲೆ ಏನು, ಅಮ್ಮ ಅಪ್ಪಗೆ ಕೌನ್ ಫ್ಯಾಮಿಲಿ ನಿಮ್ದು? ಜೋಕ್ ಅಲ್ಲ ಪವಿತ್ರ, ಸೀರಿಯಸ್ ಮ್ಯಾಟರ್. ಐ ಆಮ್ ಸಾರಿನೇ, ಹೇಳು. ಯಾರ್ಯಾರ ಮಧ್ಯ ಯಾವ ಸೀಕ್ರೆಟು ಇರಲ್ಲ, ಆದ್ರೆ ಇವತ್ತು ಒಂದ್ ಸೀಕ್ರೆಟ್ ಆಚೆ ಬಂದಿದೆ. ನಂಗೆ ನಮ್ಮಕ್ಕ ಆಗ್ತಿಲ್ಲ, ಆದ್ರೆ ಇದೇ ನಿಜ. ಏನೇ ಆ ಸೀಕ್ರೆಟು? ನಮ್ಮ ಅಪ್ಪನಿಗೊಂದು ಲವರ್ ಇದ್ದಾರೆ. ಹೇ, ನಿಮ್ಮ ಅಪ್ಪಂಗ ಅಂದ್ರೆ ನಿನ್ಗೆ ಚಿಕ್ಕಮ್ಮ ಇದ್ದಾರೆ? ಚಿಚಿ, ಲವ್ ಮ್ಯಾಟರ್ ಎಲ್ಲ ಮದ್ವೆಗೆ ಮುಂಚೆ, ಇವಾಗಲ್ಲ. ನೆನ್ನೆ ನಮ್ಮ ಅಪ್ಪನಿಗೆ ಒಂದು ಲೆಟರ್ ಬಂದಿತ್ತು. ಆ ಲೆಟರ್ ಅನ್ನು ನಾನು ಓದಿ ಶಾಕ್ ಆದೆ. ಆ ಲೆಟ್ರಲ್ಲಿರೋದು ನಿಜಾನೋ ಸುಳ್ಳ ಅಂತ ತಿಳ್ಕೊಳೋದಿಕ್ಕೆ ಅಪ್ಪ ಬರ್ದಿರೋ ಡೈರಿ ಓದ್ದೆ. ಆ ಲೆಟ್ರಲ್ಲಿ ಬರ್ದಿರೋದು ನಿಜ ಅಂತ ಗೊತ್ತಾಯ್ತು. ಮದ್ವೆಗೆ ಮುಂಚೆ ನಮ್ಮ ಅಪ್ಪನಿಗೊಂದು ಲವರ್ ಇದ್ಲು. ತಂದೆ ತಾಯಿ ಮಾತು ಮೀರಕ್ಕಾಗ್ದಿರಾ ಪ್ರೀತಿನ ತ್ಯಾಗ ಮಾಡಿದ್ರು, ಅಪ್ಪ ಅಮ್ಮನನ್ನು ಮದುವೆ ಆದ್ರು. ಆದ್ರೆ ಆಕೆ ಆಗಲ್ಲ, ಪ್ರೀತಿಗೋಸ್ಕರ ಎಲ್ಲಾರನ್ನು ಬಿಟ್ಟು ಒಬ್ಬಂಟಿಯಾಗಿದ್ದಾರೆ. ಇಷ್ಟು ದಿನವೂ ಅಪ್ಪ ಜ್ಞಾಪಕ ಜೊತೆ ಕಾಲ ಕಳೆದಿದ್ದಾರೆ. ಈಗ ಹೆಲ್ತ್ ಪ್ರಾಬ್ಲಮ್ ಇಂದ ಸಾವು ಬದುಕಿಲ ಮಧ್ಯೆ ಇದ್ದಾರೆ. ಕೊನೆ ಕ್ಷಣದಲ್ಲಿ ಅಪ್ಪನ್ನ ನೋಡ್ಬೇಕು ಅನ್ಕೊಂತಿದ್ದಾರೆ. ನನಗೆ ಅಂತ ಯಾರು ಇಲ್ಲ, ಇಷ್ಟು ದಿವಸ ಅನಿಸ್ಲಿಲ್ಲ ಈ ಕೊನೆ ಕ್ಷಣಗಳಲ್ಲಿ ನನ್ನವರು ಅಂತ ಯಾರಾದರೂ ಇದ್ರೆ ಚೆನ್ನಾಗಿರುತ್ತೆ ಅನಿಸ್ತಾ ಇದೆ. ನೀನ್ ಬಂದ್ರೆ ನನಗೆ ನನ್ನವರು ಅಂತ ಇದ್ದಾರೆ ಅಂತ ಆನಂದದಿಂದ ಸಾಯ್ತೀನಿ. ನಿನ್ನನ್ನು ನಿರೀಕ್ಷಿಸ್ತಿರೋ ನಿನ್ನ ದೇವಿಕಾ. ಈಗ ನಿಮ್ಮಪ್ಪ ಈ ಲೆಟ್ರು ಓದಿದ್ರೆ ಹೋಗ್ತಾರಾ? ಹೋಗಲ್ಲ. ನಿರ್ಣಯ ಬದಲಿಸ್ಕೊಳ್ಳೋದು ಇಲ್ಲ ಬರ್ದಿರೋದ್ನ ಅಳಿಸೋದು ಅಪ್ಪನ್ಗ ಗೊತ್ತಿಲ್ಲ. ಈಗ ಮನಸ್ಸು ಬದಲಾಯಿಸ್ಕೋಬಹುದಲ್ವಾ? ನನಗ್ ತಿಳಿದಾಗೆ ನಮ್ಮಪ್ಪ ಯಾವತ್ತು ಎರೇಸರ್ ಯೂಸ್ ಮಾಡಿಲ್ಲ. ಹೋಗೋದನ್ನ ಆ ಕಡೆ ಇಡು. ಈ ಲೆಟರ್ ನಾನು ಓದ್ದೆ ಅಂತ ಗೊತ್ತಾದ್ರೇನೆ ಗಿಲ್ಟಿಯಾಗಿ ಫೀಲ್ ಮಾಡ್ತಾರೆ. ನಮ್ಮ ಫ್ಯಾಮಿಲಿಲಿ ತುಂಬಾ ದೊಡ್ಡ ಡಿಸ್ಟರ್ಬೆನ್ಸ್ ಶುರು ಆಗುತ್ತೆ. ಮತ್ತೇನ್ ಮಾಡ್ಬೇಕಂತಿದ್ಯಾ? ಅವ್ರಿಗೆ ಧೈರ್ಯ ಹೇಳೋದಕ್ಕೆ ನಾನೇ ಹೋಗೋಣ ಅನ್ಕೊಂತಿದ್ದೀನಿ. ನೀನ್ ನನ್ ಜೊತೆ ಬರ್ತೀಯಾ? ಮನೇಲಿ ಏನಂತ ಹೇಳಿದ್ಯಾ? ಫಸ್ಟ್ ಟೈಮ್ ರಿಜಿಸ್ಟರ್ನಲ್ಲಿ ಸುಳ್ಳು ಬರ್ದಿದ್ದೀನಿ, ಆಫೀಸ್ ಕೆಲ್ಸದ ಮೇಲೆ ಬೆಂಗಳೂರ್ಗ್ ಹೋಗ್ತಿದ್ದೀನಿ ಅಂತ. ನಿಮ್ ಡ್ಯಾಡಿ ಆಫೀಸ್ ಬಂದ್ ಚೆಕ್ ಮಾಡಿದ್ರೆ? ಛೆ, ಅಪ್ಪ ಯಾವಾಗೂ ಹಾಗ ಮಾಡಲ್ಲ. ಏಕಂದ್ರೆ ಅಪ್ಪನಿಗೆ ನನ್ ಮಗಳಲ್ಲ, ನಂಬಿಕೆ. ಇದೇ ಊರಾ? ಇದೇ ಊರು. ಅಡ್ರೆಸ್ ಎಲ್ಲಿ? ಲೆಟರ್ನಲ್ಲಿ. ಲೆಟರ್ ಎಲ್ಲಿ? ಬ್ಯಾಗ್ನಲ್ಲಿ. ಬ್ಯಾಗ್ ಎಲ್ಲಿ? ಅಯ್ಯೋ, ಬಸ್ ಹೋಗ್ತೀನಿ. ಅಯ್ಯೋ, ಬಸ್ ಹೊರಟ್ಬಿಡ್ತಲ್ಲ. ಗಾಬರಿ ಪಡ್ಬೇಡಿ, ಬ್ಯಾಗ್ ಬಸ್ ನಲ್ಲಿಲ್ಲ, ಇವನ ಹತ್ರ ಇದೆ. ಹಾಯ್, ಟೇಕ್ ಇಟ್. ಥ್ಯಾಂಕ್ಸ್ ರೀ. ಸ್ಮೆಲ್ ಏನ್ ಬರಲ್ಲ ಬಿಡಿ. ಇಲ್ಲ ರೀ. ಏ ಸಾಯಿ, ನೀನೇನ್ ಇಲ್ಲಿ? ಸಾಕು ನಿಲ್ಸು, ನೀನೇ ಇನ್ಫಾರ್ಮೇಶನ್ ಕೊಟ್ಟು ನೀನೇನ್ ಇಲ್ಲಿ ಅಂತ ಗೊತ್ತಿಲ್ದಂಗ್ ಕೇಳ್ತೀಯ? ಸುಮ್ನಿರ್ತೀಯ? ನನಗೇನ್ ಗೊತ್ತು, ಆದ್ರೂ ನೀನೇನೋ ಇಲ್ಲಿ, ಕೈಯಲ್ಲೇನೋ, ಅವನ್ ಯಾರು ಹೇಳ್ತೀನಕ್ಕ? ನೋ, ನನ್ ಬಗ್ಗೆ ಯಾರು ಹೇಳ್ಬೇಕಾಗಿದ್ದಿಲ್ಲ. ನನ್ ಆತ್ಮಕತೆ ನಾಳೆ ಬರ್ಕೊಂಡು ಏನ್ ಬೇಕಾದ್ರೆ ದುಡ್ಡು ಕೊಟ್ಟು ತಗೊಂಡು ಓದ್ಕೊಳ್ಳಿ. ಓಕೆ ಅಮ್ಮ. ರಾಮ್ಪುರದಲ್ಲಿ ಇವನೇ ದೊಡ್ಡ ಕಳ್ಳ. ಈ ಕಳ್ಳನ್ನ ನಮ್ಮ ಅಪ್ಪ ಹಿಡಿದ್ರಂತೆ. ಅವ್ರಿಗೆ ಮೈ ಹುಷಾರ್ ಇಲ್ದಿರೋದ್ರಿಂದ ರಾಯಚೂರ್ ಸ್ಟೇಷನ್ ಬಿಡು ಅಂತ ನನ್ನನ್ನು ಕಳ್ಸಿದ್ರು. ನೀವು ಹತ್ತಿದ ಬಸ್ ನಲ್ಲೇ ನಾವು ಹತ್ತಿದ್ವಿ. ಇವನ್ ಕಳ್ತನ ಮಾಡ್ಬೇಕಾದ್ರೆ ನಾನು ಹಿಡ್ಕೊಂಡೆ, ಅದಕ್ಕೆ ಇಳಿದು ಬಿಟ್ವಿ. ಇದೇ ಈ ಕಳ್ಳನ ಮಗನ ಕತೆ. ಸಾಕು ನಿಲ್ಸಿ ಸರ್. ಲಕ್ಷ್ಮೀ ಗಣಪತಿ ಫಿಲ್ಮ್ಸ್ ಅಲ್ಲಿ ಹೇಳಂಗೆ ಎನ್ನುಳಿ 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 ಅಂತ ಹೇಳದೇ ಹೇಳುವಾಗ ಇವನು ಕಳ್ಳ ಇವನು ಕಳ್ಳ ಅಂತ ಎಸ್ಸಲ್ಲಿ ಹೇಳ್ತೀರಾ ಸರ್? ನಿಜವಾಗ್ಲೂ ಏನ್ ಕಳ್ತನ ಮಾಡಿದೆ ನಿಮ್ಗೆ ಗೊತ್ತ ಪವಿತ್ರಕ್ಕ? ಚಿಕ್ಕ ಸೇಫ್ಟಿ ಪಿನ್ ಕಳ್ತನ ಮಾಡಿ ಇವರಪ್ಪ ನನ್ನ ಅರೆಸ್ಟ್ ಮಾಡೋದಕ್ಕ. ಸೇಫ್ಟಿ ಪಿನ್ ಕಳ್ತನ ಮಾಡಿದ್ರೆ ಅರೆಸ್ಟ್ ಮಾಡ್ತಾರ? ಆದ್ರೆ ಪಿನ್ಗಳ ಜೊತೆ ನಾಲ್ಕು ಸಾವಿರ ಮಂಗಳಸೂತ್ರ ಆಯ್ತು, ಅದ್ ಬೇರೆ ವಿಷಯ. ಅಮ್ಮ, ಕಳ್ತನ ಮಾಡೋಕೆ ನಾಚಿಕೆ ಆಗಲ್ಲ. ಹಣ ಎಲ್ಲ ಒಂದೇ ಕಡೆ ಇದ್ರೆ ಹೆಂಗೆ ಅಕ್ಕ? ದೇಶದ ಎಕಾನಮಿ ಹೆಂಗೆ ಡೆವಲಪ್ ಆಗೋದು ನೀವೇ ಹೇಳಿ. ನೀನ್ ಬಾರೆ, ಇವ್ರ ಜೊತೆ ನಮ್ಗೇನಕ್ಕೆ? ಸರ್, ಯುದ್ಧ ಮಾಡಕ್ ಆಗ್ದಾರೆ ಧರ್ಮದ ಬಗ್ಗೆ ಮಾತಾಡ್ತಾರೆ. ಇವ್ರು ಅದೇ ಬೇಚ್, ಬನ್ನಿ ಹೋಗೋಣ.
ಹಲೋ, ಬಂದಿದ್ದೆ ಅವ್ರಿಗೋಸ್ಕರ. ನಡಿ. ಹೌದಾ? ಅದಾಗಲ್ಲ ನೋಡು, ನಮ್ಮನ್ನೇ ಫಾಲೋ ಆಗ್ತಾ ಇದ್ದಾರೆ. ನಾನು ನೋಡ್ಕೋತೀನಿ ಬಿಡು. ಯಾಕ್ರೋ ನಮ್ಮನ್ನ ಫಾಲೋ ಮಾಡ್ತಿದ್ದೀರಾ? ಐ ಲವ್ ಯು ಅಮ್ಮ. ನಿಮ್ಮನ್ನಲ್ಲ ರೀ, ಅವ್ರಿಗೂ ಇವ್ರಿಗೂ ಮಧ್ಯೆ ಏನೋ ಇದೆಯಂತೆ. ಬಾಯ್ ಮುಚ್ಕೊಂಡು ಹಿಂತಿರುಗೋಗಿ. ಪವಿತ್ರಕ್ಕ ಏನಾದ್ರೂ ಹೆಲ್ಪ್ ಮಾಡೋಣ ಅಂತ ನಾವು ಬಂದ್ವಿ. ನಮ್ಗೆ ಯಾವ ಹೆಲ್ಪ್ನೂ ಬೇಕಾಗಿಲ್ಲ. ನಿನ್ ಸಪ್ಪೆ ಮುಖಕ್ಕೆ ಯಾರು ಹೆಲ್ಪ್ ಮಾಡ್ತಾರೆ ಹೇಳು ಅಮ್ಮ ಅಂತ ಅವನು ಅನ್ಕೊಂತಾನ್ರಿ. ಅವಳಿಗೆ ಏನಾದ್ರೂ ಬೇಕಾದ್ರೆ ನಾ ಹೆಲ್ಪ್ ಮಾಡ್ತೀನಿ, ನೀ ಹೋಗು. ಹೆಲ್ಪ್ ಮಾಡ್ತೀಯಾ? ನಾನೊಂದು ಕಾಲ್ ಮಾಡ್ತೀನಿ. ಕದ್ಬಿಟ್ಯಾ? ದುಡ್ಡು ಕಷ್ಟ. ಬಾಯ್ ಬೇಗ ಕೊಡಿ. ಹಲೋ ಬಾಬಾ, ಎಲ್ಲಿದ್ಯಾ? ಎಲ್ಲಿರ್ತೀನಿ? ಮಟನ್ ಶಾಪ್ಲೇ ಇರ್ತೀನಿ. ನಾನು ತುಂಬಾ ಬಿಸಿ ಇದ್ದೀನಿ. 40 ಕಿಲೋ ಮಟನ್, 10 ಕಿಲೋ ಕೈಮ, 3 ತಲೆ, 6 ಬ್ರೈನ್, 4 ಜನಕ್ಕೆ ಟೋಕನ್ ಕೊಟ್ಟಿದ್ದಾನೆ. ಒಡೆಯಕ್ಕೆ ಆಗದೆ ಸಾಯ್ತಾ ಇದ್ದೀನಿ. 1 ನಿಮಿಷ ಇರು. ಕ್ಯಾ ಚಾಯಿ? ಲೆಗ್ ಪೀಸ್ ಚಾಯಿ. ಇದು ಓಕೆ? ಓಕೆ, ಹೋಗು. ಅದ್ ಸರಿ, ಅಕ್ಕ ತುಂಬಾನೇ ಆಡ್ತಾಳೆ. ಅದೇನು ಹೊಸದಾ? ಅವಳು ಹಂಗೆ ಆಡ್ತಾಳೆ. ಅವಳೇನ್ ಮಾಡ್ತಾಳೋ ಗೊತ್ತಿಲ್ಲ, ನೀನೇನ್ ಮಾಡ್ತೀಯೋ ಗೊತ್ತಿಲ್ಲ. ಅಕ್ಕ 5 ನಿಮಿಷದಲ್ಲಿ ತತ್ಕಾಲ ಬುಕ್ ಮಾಡ್ಕೊಂಡು ಇಕ್ಬಾಲ್ ಟ್ರಾವೆಲ್ಸ್ ನಲ್ಲಿ ಮನೆಗೆ ಬರ್ಬೇಕು. ಇಲ್ಲ ಅಂದ್ರೆ ಗೊತ್ತಲ್ಲ, ಬ್ಲಾಕ್ ಮೇಲ್ ಮಾಡ್ತೀಯಾ? ಇಲ್ಲ, ಆಂಟಿಗೆ MMS ಮಾಡ್ತೀನಿ. ಅದೇನ್ ನಿನ್ನ ಹತ್ರ ಬೇಜಾರು? ಏನ್ ಮಾಡ್ಬೇಕು ಹೇಳು. ಏನೋ ಒಂದ್ ಹೇಳು. ಹೆಲ್ತ್ ಪ್ರಾಬ್ಲಮ್ ಅಂತ ಹೇಳು. ಕಾಲುರಿನೋ, ಕೈಯೂರಿನೋ, ಹೊಟ್ಟೆ ಊರಿನೋ, ಮುಖ ಊರಿನೋ, ಏನೋ ಒಂದ್ ಹೇಳು. ಇದೆಲ್ಲ ನಿನ್ನ ಹೊಟ್ಟೆ ಊರಿ ಅಲ್ವಾ? ಹೇಳಿದ್ ಮಾಡಪ್ಪ. ಮಾಡ್ತೀನಿ. ಸುಬ್ರಹ್ಮಣ್ಯ ಅವ್ರೇನೆ? ಹಲೋ, ಎಲ್ಲಿ ಹೋಗಿದ್ಯಾ? ಇಲ್ಲಿ ನನ್ನ ಗತಿ ಏನಾಗಿದೆ ಗೊತ್ತಾ? ಒಂದ್ ದಿವ್ಸನೆ, ನಾಳೆ ಮಾರ್ನಿಂಗ್ ಬಂದ್ಬಿಡ್ತೀನಿ. ಸರಿ, ಈಗ ಬಂದ್ರೆ ಹಾಸ್ಪಿಟಲ್ಗೆ ಬಾ, ನಾಳೆ ಬಂದ್ರೆ ಸ್ಮಶಾನಕ್ಕೆ ಬಾ. ಬಾಯ್ ಸಾಯಿ ಅವರೇ, ಫೋನಿನ ಆಕ್ಷನ್ಗೆ ಸ್ಪಾಟ್ ಅಲ್ಲಿ ರಿಯಾಕ್ಷನ್ ಇದೆ ಅಂತೀರಾ? ಯಾಕೆ ಹೇಳ, ಅಲ್ಲಿ ನೋಡು. ನೋವೇ ಪವಿತ್ರ, ಪ್ಲೀಸ್. ಈಗ ನನ್ ಗತಿ ಏನು? ನಿನ್ ಕೈ ಮುಗಿತೀನಿ. ನನ್ಗೆ ವಿಡೋ ವೇಷ ಸೂಟ್ ಆಗಲ್ಲ. ಬಾಯ್ ಪ್ಲೀಸ್. ಆದ್ರೂ ನಿಮ್ ಅಪ್ಪಂಗೋಸ್ಕರ ನನ್ ಗಂಡನ್ನ ಕಳ್ಕೊಳಕ್ ಆಗಲ್ಲ. ಪವಿತ್ರಕ್ಕ, ಪವಿತ್ರ, ಬಸ್ಸು, ಪವಿತ್ರಕ್ಕ, ಬಸ್ಸು, ಪವಿತ್ರಕ್ಕ, ಬಸ್ ಹೋಗ್ತಿದೆ, ಬಸ್ ಹೋಗ್ತಾ ಇದೆ, ಬಸ್ ಹೊರಟೋಯ್ತು. ಬಾ 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 ಬಾ, ಬಸ್ ನಿಲ್ಸಿ ನಿಲ್ಸಿ, ಬಾ 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 ಬಾ. ನನ್ ಇದೊಂದ್ಸರಿ ನನ್ನ ಬಿಟ್ಬಿಡೆ, ಇವನನ್ನ ಜೊತೆಗೆ ಇಟ್ಕೊಂಡ್ಬಿಡ್ಕೋತೀನಿ. ಇವನ ನಮ್ಮನೆ ಕರ್ಕೊಳ್ಳಿ. ಲಕ್ಷ್ಮಿ ಪ್ಲೀಸ್, ಲಕ್ಷ್ಮಿ ಒಂದ್ಸರಿ ನೋಡು. ಲಕ್ಷ್ಮಿ, ಲಕ್ಷ್ಮಿ ಪ್ಲೀಸ್, ಲಕ್ಷ್ಮಿ ಒಂದ್ಸರಿ ನೋಡು. ಲಕ್ಷ್ಮಿ ಪ್ಲೀಸ್, ನನ್ ಒಂದ್ಸರಿ ನೋಡು. ಲಕ್ಷ್ಮಿ ಪ್ಲೀಸ್, ಲಕ್ಷ್ಮಿ ಒಂದ್ಸರಿ ನೋಡಿದ್ರೆ ಇನ್ನೊಂದ್ಸಲಿ ಫ್ರೀ. ನೋಡ್ ಮಿಸ್ಟರ್, ನನ್ ಕೆಲ್ಸ ನಾನ್ ಮಾಡ್ಕೊಂತೀನಿ, ನಿನ್ ಕೆಲ್ಸ ನೀನ್ ನೋಡ್ಕೋ. ಓಕೆ? ಅಪ್ಪ, ಇವತ್ ಹ್ಯಾಂಡ್ ಓವರ್ ಮಾಡ್ತೀನಿ ಸ್ಟೇಷನ್ ಅಲ್ಲಿ. ಹ್ಮ್, ಕಳ್ಳತನ ಬಿಟ್ಟು ನಾನು ಹೆಂಗ್ ಬದುಕಬೇಕು ಹೇಳು ದೇವ, ಹೇಳು ದೇವ. ಏನ್ ಮಾಡ್ತಿದ್ಯಾ? ಅದೇ ಲಕ್ಷ್ಮಿ, ನೀನ್ ಬೇಗನೆ ಚೆನ್ನಾಗಬೇಕು ಅಂತ ದೇವರಿಗೆ ಪೂಜೆ ಮಾಡ್ತಾ ಇದೀನಿ. ಗಂಟೆ ಬರಿಸ್ತಿಲ್ಲ, ಹಪ್ತಾಯಿಸ್ತಾ ಇದ್ಯಾ? ಚೈನ್ ಕದ್ದೆ, ಮೊಬೈಲ್ ಕದ್ದೆ.